ग्यारंटी सरकार के करेंट शॉक ग्यारंटी के हण होंदिसलु सरकार सर्कस माड्ता इदे पर्याय मूलगळिंद विद्युत उत्पादनेगे प्लान अन्नु रूपिसुत्तिदे सरकार ಕಬ್ಬು ಮೂಲಕ ವಿದ್ಯುತ್ ಉತ್ಪಾದನೆಗೆ ಇದೀಗ ಸರ್ಕಾರ ಮುಂದಾಗಿದೆ ಕಬ್ಬು ಕಾರ್ಖಾನೆಗಳಿಂದ 1800 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಒಂದು ಸಾಮರ್ಥ್ಯ ಇದೆ ಹಾಗಾಗಿ ಅವಧಿಗೂ ಮೊದಲೇ ಕಬ್ಬು ಅರಿಯಲು ಇದೀಗ ಸೂಚನೆಯನ್ನ ನೀಡಿದ್ದಾರೆ ಕಬ್ಬು ಕಾರ್ಖಾನೆಗಳಿಗೆ ರಾಜ್ಯ ಸರ್ಕಾರದಿಂದ ಈ ಒಂದು ಸೂಚನೆಯನ್ನ ಹೊರಡಿಸಿದ್ದಾರೆ ವಿದ್ಯುತ್ ಸಮಸ್ಯೆಯನ್ನ ನೀಗಿಸಲು 2 ವಾರ ಮೊದಲೇ ಕಬ್ಬು ಅರಿಯಲು ಈ ಒಂದು ಸೂಚನೆಯನ್ನ ಸರ್ಕಾರ ನೀಡಿದೆ ಗ್ಯಾರಂಟಿಗೆ ಹಣ ಹೊಂದಿಸಲು सरकार कड़े सर्कस पर्याय मूलगळिंद विद्युत उत्पादनेगे सरकार प्लान रूपिसिदे कब्बु मूलक विद्युत उत्पादनेगे सरकार मुंदागिदे कब्बु कारखानेगळिंद 1800 मेगावाट विद्युत उत्पादने सामर्थ्य इदे अवधिगू मोदले कब्बु अरियलु सरकार सूचनेयन्न नीडिदे कब्बु कारखानेगळिगे राज्य सरकारदिंद ई ओंदु सूचनेयन्न कोट्टिदे ईगागले विद्युत समस्या नीगिसलु 2 वार मोदले कब्बु हरियोदक्के सूचनेयन्न कोट्टिद्दारे ईगागले ग्यारंटीगे हण होंदिसलु सरकार सर्कस माड्ता इदे अदर जोतेगे 200 यूनिट फ्री विद्युत अंत बेरे ग्यारंटी कोट्बिट्टिद्दारे करेंटे इल्ल अंद्रे नी फ्री कोट्टु एनु उपयोग अंत ईगागले साकष्टु जन आक्रोशवन्न व्यक्तपडिसुत्तिद्दारे हळ्ळिगळल्ली करेंटे इल्ल 2 दिन आदरू करेंट इरोदिल्ल नीरु इरोदिल्ल रैतर परिस्थिति एनागबेकु ಈಗೆ ಸಾಕಷ್ಟು ಒಂದು ರೈತರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಮಳೆ ಇಲ್ಲ ನೀರಿಲ್ಲ ಅದರ ಜೊತೆಗೆ ವಿದ್ಯುತ್ತು ಇಲ್ಲ ನಿಮ್ಮ ಗ್ಯಾರಂಟಿಯನ್ನ ಇಟ್ಕೊಂಡು ಏನು ಮಾಡಬೇಕು ಸ್ವಾಮಿ ಅಂತ ಹಳ್ಳಿಗಳಲ್ಲಿ ನಮ್ಮ ರೈತರು ಪ್ರಶ್ನೆನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಗ್ಯಾರಂಟಿಗೆ ಹಣ ಹೊಂದಿಸಲು ಸರ್ಕಾರ ಈ ಒಂದು ಸರ್ಕಸ್ ಅನ್ನ ಮಾಡ್ತಾ ಇದೆ ಪರ್ಯಾಯ ಮೂಲಗಳಿಂದ ವಿದ್ಯುತ್ ಉತ್ಪಾದನೆಗೆ ಇದೀಗ ಪ್ಲಾನ್ ಅನ್ನ ರೂಪಿಸಿದೆ ಸರ್ಕಾರ ಕಬ್ಬು ಮೂಲಕ ವಿದ್ಯುತ್ ಉತ್ಪಾದನೆಗೆ ಸರ್ಕಾರ ಮುಂದಾಗಿದೆ ಕಬ್ಬು ಕಾರ್ಖಾನೆಗಳಿಂದ 1800 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಇದೆ ಈ ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ ಅನ್ನು ಸರ್ಕಾರ ಮಾಡಿದೆ ಕಬ್ಬು ಕಾರ್ಖಾನೆಗಳಿಗೆ 800 ಮೆಗಾವ್ಯಾಟ್ ವಿದ್ಯುತ್ ಅಗತ್ಯ ಇದೆ ವಿದ್ಯುತ್ ಈ ನಿಟ್ಟಿನಲ್ಲಿ 1000 ಮೆಗಾವ್ಯಾಟ್ ವಿದ್ಯುತ್ ಸರ್ಕಾರಕ್ಕೆ ಕಾರ್ಖಾನೆಗಳು ಮಾರಲಿವೆ ಹಾಗಾಗಿ ಅವಧಿಗೂ ಮೊದಲೇ ಕಬ್ಬು ಅರಿಯಲು ಇದೀಗ ಸೂಚನೆಯನ್ನ ಕೊಟ್ಟಿದೆ ಸರ್ಕಾರ ಕಬ್ಬು ಕಾರ್ಖಾನೆಗಳಿಗೆ ರಾಜ್ಯ ಸರ್ಕಾರದಿಂದ ಈ ಒಂದು ಸೂಚನೆಯನ್ನ ಹೊರಡಿಸಿದೆ ವಿದ್ಯುತ್ ಸಮಸ್ಯೆಯನ್ನ ನೀಗಿಸಲು 2 ವಾರ ಮೊದಲೇ ಕಬ್ಬು ಅರಿಯಲು ಈ ಒಂದು ಸೂಚನೆಯನ್ನ ನೀಡಿದ ರಾಜ್ಯದಲ್ಲಿ ಕರೆಂಟ್ ಉತ್ಪಾದನೆ ಭಾರಿ ಸಮಸ್ಯೆ ಉಂಟಾಗಿದೆ ಪರ್ಯಾಯ ಮೂಲಗಳಿಂದ ಹೇಗಾದರೂ ಮಾಡಿ ಒಂದು ಪ್ಲಾನ್ ಅನ್ನು ಸರ್ಕಾರ ರೂಪಿಸಿದೆ ಪರ್ಯಾಯ ಮೂಲಗಳಿಗೆ ವಿದ್ಯುತ್ ಉತ್ಪಾದನೆಗೆ ಈಗಾಗಲೇ ಸರ್ಕಾರ ಸೂಚನೆಯನ್ನ ಒಂದು ಕೊಟ್ಟಿದೆ ಓಕೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಸುಭಾಷ್ ರೈತ ಮುಖಂಡರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನಮಸ್ಕಾರ ಸರ್ ಈಗ ಗ್ಯಾರಂಟಿಗೆ ಹಣ ಹೊಂದಿಸಲು ಸರ್ಕಾರ ಸರ್ಕಸ್ ಮಾಡ್ತಾ ಇದೆ ಅದರ ಜೊತೆಗೆ ಕರೆಂಟ್ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಭರವಸೆ ಬೇರೆ ಕೊಟ್ಬಿಟ್ಟಿದ್ದಾರೆ ಆದರೆ ಕರೆಂಟ್ ಇಲ್ಲ ಈ ಕಡೆ ನೀರು ಇಲ್ಲ ರೈತರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಕಬ್ಬು ಮೂಲಕ ವಿದ್ಯುತ್ ಉತ್ಪಾದನೆಗೆ ಇದೀಗ ಸರ್ಕಾರ ಮುಂದಾಗಿದೆ ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡುವುದರಿಂದ ವಿದ್ಯುತ್ ಉತ್ಪಾದನೆ ಆಗ್ತದೆ ಆ ಸಮಸ್ಯೆ ಬಗೆಹರಿಸುತ್ತೆ ಅಂತ ಹೇಳಿ ಸರ್ಕಾರ ಹೇಳ್ತದ್ರಿ ಆದರೆ ಅದ ನಮಗ ಎಷ್ಟು ಬೇಕೋ ಅಷ್ಟು ಕರೆಂಟ್ ಆ ಸಕ್ಕರೆ ಕಾರ್ಖಾನೆಯಿಂದ ಲಭ್ಯವಾಗೋದಿಲ್ಲರಿ ಆ ಕರೆಂಟ್ ಏನು ಉತ್ಪನ್ನ ಆಗ್ತತಿ ಅದು ಅವರಿಗೆ ಅರ್ಧ ಅದರೊಳಗೆ ಅರ್ಧ ಅವರಿಗೆ ಬೇಕಾಗ್ತತಿ ಸಕ್ಕರೆ ನಡೆಸು ಸಲುವಾಗಿ ಇನ್ನು ಅರ್ಧ ಉಳಿದದ್ದನ್ನ ನಮಗ ಗವರ್ಮೆಂಟ್ ಕೊಡ್ತಾರೋ ಅವರು ನಮಗ ಅದನ್ನ ಸಪ್ಲೈ ಮಾಡಿದ್ರೆ ನಮ್ಮ ಬೇಡಿಕೆ ಎಷ್ಟು ಐತಲ್ಲ ಅದು ಫುಲ್ಫಿಲ್ ಆಗಕ್ಕೆ ಸಾಧ್ಯ ಇಲ್ಲರಿ ಆದರೆ ಹೊರಗಡೆಯಿಂದ ಅವರು ಕರೆಂಟ್ ಖರೀದಿ ಮಾಡಿ ನಮಗ ಕೊಟ್ಟಾಗ ನಮ್ಮ ಒಂದು ನಮಗ ಸಫಿಷಿಯಂಟ್ ಆಗುತ್ತೆ ಕರೆಂಟ್ ಈಗ ಈ ವಿದ್ಯುತ್ ಕಬ್ಬು ಕಾರ್ಖಾನೆ ಪ್ರಾರಂಭ ಮಾಡಿದ ವಿದ್ಯುತ್ ಏನು ಬರ್ತದಲ್ಲ ಅದರಿಂದ ನಮ್ಮ ಫುಲ್ಫಿಲ್ ನಮ್ಮ ಡಿಮಾಂಡ್ಸ್ ಫುಲ್ಫಿಲ್ ಆಗೋದಿಲ್ಲ ರೀ ಓಕೆ ಧನ್ಯವಾದಗಳು ಸರ್ ವಿಸ್ತಾರ ನ್ಯೂಸ್ ಗೆ ಪ್ರತಿಕ್ರಿಯೆ ನಾನು ನೀಡಿದಕ್ಕೆ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ